ಸಿಪಿಎನ್ ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ವಾಸ್ತುನಗರ ಬಸ್ ನಿಲ್ದಾಣದ ಹತ್ತಿರ ರಾಯಚೂರು. ಮೊಬೈಲ್ ನಂಬರ್ 9449763030. ಕೃಷ್ಣಾ ನೀರಾವರಿ ಸಲಹಾ ಸಮಿತಿ ನಿರ್ಧಾರ, ಅವೈಜ್ಞಾನಿಕ ಪುನರ್ ಪರಿಶೀಲನೆಗೆ ಚಾಮ್ರಾಜ್ ಮಾಲಿಪಾಟೀಲ್ ಆಗ್ರಹ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ, ಸ್ವಾತಂತ್ರ್ಯ ದಿನಾಚರಣೆ ಅರ್ಥಪೂರ್ಣ ಆಚರಣೆಗೆ ನಿರ್ಧಾರ. ಆರನೇ ವೇತನ ಆಯೋಗ ಮಧ್ಯಂತರ ಪರಿಹಾರಕ್ಕೆ ಶಿಫಾರಸ್ಸಿಗೆ ಒತ್ತಾಯ, ಆಗಸ್ಟ್ 6ರಂದು ಸಂಘ ಸಂಸ್ಥೆಗಳೊಂದಿಗೆ ಸಮಾಲೋಚನಾ ಸಭೆ, ಮೆಹಬೂಬ್ ಪಾಷಾ ಮುಲಿಮನಿ. ಫಸಲ್ ಬಿಮಾ ಯೋಜನೆ ಹೆಸರಿನಲ್ಲಿ ವಂಚನೆ, ಮುಂದಿನ ತಿಂಗಳು ಪಾರ್ಲಿಮೆಂಟ್ ಚಲೋ, ಸಚಿನ್ ಮೀಗ. ಹೊಸ ಪಿಂಚಣಿ ಯೋಜನೆ ರದ್ದುಗೊಳಿಸಲು ಒತ್ತಾಯಿಸಿ, ಆಗಸ್ಟ್ 5ರಂದು ಶಿಕ್ಷಕರ ಸಂಘದಿಂದ ಧರಣಿ, ವೀರಭದ್ರಪ್ಪ. ನಿಯಮಾನುಸಾರ ರಸ್ತೆ ಕಾಮಗಾರಿ ಕೈಗೊಳ್ಳಲು ಆಗ್ರಹಿಸಿ ನವನಿರ್ಮಾಣ ಸಂಘದ ನೇತೃತ್ವದಲ್ಲಿ ಧರಣಿ. ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ನಿಂದ ಉಳಿತಾಯ ಮತ್ತು ಚಾಲ್ತಿ ಖಾತೆ ಅಭಿಯಾನಕ್ಕೆ ಚಾಲನೆ. ಮತ್ತು ಪರೀಕ್ಷೆಯಲ್ಲಿ ಅನುತ್ತೀರ್ಣ, ನವೋದಯ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿ ನೇಡಿಗೆ ಶರಣು. ಆಲಮಟ್ಟಿ ಹಾಗೂ ನಾರಾಯಣಪುರ ಜಲಾಶಯದಲ್ಲಿ ನೀರಿನ ಸಂಗ್ರಹವಿದ್ದರೂ ಅಚ್ಚುಕಟ್ಟು ಪ್ರದೇಶದಲ್ಲಿ ವಾರಾಬಂದಿ ನಿಗದಿಪಡಿಸಿರುವುದು ಅವೈಜ್ಞಾನಿಕವಾಗಿದ್ದು ಪುನರ್ ಪರಿಶೀಲನೆ ಮಾಡಬೇಕು. ಇಲ್ಲದೇ ಹೋದಲ್ಲಿ ದೇವದುರ್ಗದಲ್ಲಿ ರೈತರ ಹೋರಾಟ ನಡೆಸಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮ್ರಾಜ್ ಮಾಲಿಪಾಟೀಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೃಷ್ಣ ಅಚ್ಚುಕಟ್ಟು ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ 14 ದಿನ ನೀರು ಹರಿಸಿ 12 ದಿನ ನೀರು ಸ್ಥಗಿತಗೊಳಿಸಲು ಸಲಹಾ ಸಮಿತಿ ನಿರ್ಧರಿಸಿದೆ. ಮೇಲ್ಭಾಗದ ರೈತರಿಗೆ ಮಾತ್ರ ನೀರು ಒದಗಿಸಿದಂತಾಗುತ್ತದೆ ಹೊರತು ಕೊನೆ ಭಾಗದ ರೈತರಿಗೆ ನೀರೇ ತಲುಪುವುದಿಲ್ಲ. ಕಾರಣ, ಅವೈಜ್ಞಾನಿಕ ತೀರ್ಮಾನ ರದ್ದುಗೊಳಿಸಬೇಕು. ಜಿಲ್ಲೆಯ ಜನಪ್ರತಿನಿಧಿಗಳು ಜಲಾಶಯಗಳಲ್ಲಿ ನೀರಿದ್ದರೂ ವಾರಬಂದಿ ನಿರ್ಧಾರ ಕೈಗೊಂಡಿರುವುದನ್ನು ರದ್ದುಗೊಳಿಸಲು ಒತ್ತಾಯಿಸಬೇಕು. ತುರ್ತು ನೀರಾವರಿ ಸಲಹಾ ಸಮಿತಿ ಸಭೆ ಕರೆದು ವಾರಬಂದಿ ರದ್ದುಗೊಳಿಸುವ ತೀರ್ಮಾನ ಪ್ರಕಟಿಸಬೇಕು. ಇಲ್ಲದೇ ಹೋದಲ್ಲಿ ಅಚ್ಚುಕಟ್ಟು ರೈತರೊಂದಿಗೆ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ನೀರಾವರಿ ಸಲಹಾ ಸಮಿತಿ ಮೀಟಿಂಗ್ ನಡೆಯುತ್ತದೆ. ಆ ನೀರಾವರಿ ಸಲಹಾ ಸಮಿತಿ ಮೀಟಿಂಗ್ ನಲ್ಲಿ ಬಹಳ ಅವೈಜ್ಞಾನಿಕವಾದಂತಹ ತೀರ್ಮಾನ ಇವತ್ತು ಸಲಹಾ ಸಮಿತಿ ತೆಗೆದುಕೊಂಡಿದೆ. ಅದೇನಂದ್ರೆ, ಜುಲೈ 24ಕ್ಕೆ ನೀರು ಬಿಡಬೇಕಂತ ತೀರ್ಮಾನ ಆಗುತ್ತೆ. ನಾವು ಸ್ವಾಗತ ಮಾಡ್ತೀವಿ. 24ಕ್ಕೆ ನೀರು ಬಿಟ್ಟು 20 ದಿವಸದ ನಂತರ ಮತ್ತೆ ಬಂದ್ ಮಾಡ್ತಾರೆ. ಮೊದಲನೇ ಸಲ ಬಿಟ್ಟು 20 ದಿನಗಳವರೆಗೆ ನೀರು ಬಿಟ್ಟು ಪುನಃ ಏನಂತಂದ್ರೆ ಸುಮಾರು 12 ದಿವಸ ಬಂದ್ ಮಾಡ್ತಾರೆ. ಮತ್ತೆ ಏನ್ ಮಾಡ್ತಾರ, 14 ದಿವಸ ನೀರು ಕೊಡ್ತಾರ, 12 ದಿವಸ ಬಂದ್ ಮಾಡ್ತಾರೆ.
ಸೊ ಇದೇ ರೀತಿ ಏನಂದ್ರೆ 12 ದಿವಸ ಬಂದ್ ಮಾಡೋದು 14 ದಿವಸ ಕೊಡೋದು ಈ ಮಳೆಗಾಲದ ಬೆಳಿಗ್ಗೆ ಇದೇ ರೀತಿ ಅಂತ ಹೇಳಿ ಒಂದು ತೀರ್ಮಾನ ಆಗಿದೆ. ಈ ರೀತಿ ನಿರ್ಣಯ ತಗೊಳ್ಳೋದ ಅವಶ್ಯಕತೆ ಇದ್ದಿಲ್ಲ. ಈಗಾಗಲೇ ಆಲ್ಗಡ್ಡಿ ಜಲಾಶಯ ಪೂರ್ಣ ತುಂಬಿದೆ, ನಾರಾಯಣಪುರ ಜಲಾಶಯ ಪೂರ್ಣ ತುಂಬಿದೆ. ನೀರಿನ ಕೊರತೆ ಅನ್ನೋದು ಇಲ್ಲ ಇಲ್ಲ. ಅಲ್ಲಿ ನೀರಿನ ಕೊರತೆ ಇದ್ದಂತ ಸಂದರ್ಭದಲ್ಲಿ ಇಂತ ದೇವದುರ್ಗದ ಶಾಸಕರು ಕಳೆದ 50 ದಿನಗಳಿಂದ ಹೋರಾಟ ನಡೆಸುತ್ತಿದ್ದು ಜಿಲ್ಲಾಧಿಕಾರಿಗಳು ಹಾಗೂ ಉಸ್ತುವಾರಿ ಸಚಿವರು ಸ್ಪಂದಿಸದೇ ಇರುವುದು ಖಂಡನೀಯವಾಗಿದೆ. ಶಾಸಕರೊಬ್ಬರ ಹೋರಾಟವನ್ನ ಕಡೆಗಣಿಸುವುದು ಸರ್ಕಾರಕ್ಕೆ ಶೋಭೆಯಲ್ಲ ಎಂದರು. 159 ಕಾಮಗಾರಿಗಳು ಜಾರಿಗೆ ಒತ್ತಾಯಿಸಿ ಹೋರಾಟ ಮಾಡುತ್ತಿದ್ದಾರೆ. ಅವರ ಬೇಡಿಕೆಗಳು ರಾಜಕೀಯ ಪ್ರೇರಿತವಾಗಿದ್ದರೆ ಬಹಿರಂಗ ಚರ್ಚೆ ನಡೆಸಿ ಪರಿಹರಿಸಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಧ್ವಜಾರೋಹಣಕ್ಕೆ ಸೀಮಿತವಾಗದೆ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಯನ್ನ ನಿವಾರಿಸಬೇಕು. 50 ದಿನಗಳಿಂದ ಹೋರಾಟ ನಡೆಸಿದರೂ ಉಸ್ತುವಾರಿ ಸಚಿವರು, ಸಂಸದರು, ಶಾಸಕರುಗಳು, ಜಿಲ್ಲಾಧಿಕಾರಿಗಳು ತಾತ್ಸಾರದಿಂದ ನೋಡುತ್ತಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ. ಶಾಸಕ ಕೇಶವನಗೌಡ ವೈಯಕ್ತಿಕ ಲಾಭಕ್ಕಾಗಿ ಏನೂ ಕೇಳುತ್ತಿಲ್ಲ, ಸರ್ಕಾರದ ಯೋಜನೆಗಳು ಜಾರಿಯಾಗುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಆಡಳಿತಾರೂಢ ಸರ್ಕಾರದ ರಾಜಕೀಯ ವೈಷಮ್ಯ ಜನರ ಮೇಲೆ ಪರಿಣಾಮವಾಗಬಾರದು. ಬೇಡಿಕೆಗಳ ಕುರಿತು ಸೌಜನ್ಯಕ್ಕೂ ಆಡಳಿತ ಕೇಳುವುದೇ ಇಲ್ಲವೆಂದರೆ ಹೋರಾಟಕ್ಕೆ ಅಗೌರವ ಮಾಡಿದಂತೆ. ರಾಜಕೀಯ ಬಿದ್ದರೆ ಕಾಂಗ್ರೆಸ್ ಮುಖಂಡರುಗಳಿಗೆ ರೈತ ಸಂಘ ವೇದಿಕೆ ಕಲ್ಪಿಸುತ್ತದೆ, ಶಾಸಕರನ್ನ ಸಹ ಆಹ್ವಾನಿಸಲಾಗುತ್ತದೆ. ಬಹಿರಂಗ ಚರ್ಚೆ ನಡೆಸಿ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕೆಂದು ಆಗ್ರಹಿಸಿದರು. ಸಂಘಟನೆಗಳು ಹೋರಾಟ ಮಾಡ್ತವೆ, ಇನ್ನೊಬ್ರು ಮಾಡ್ತಾರೆ, ಆದ್ರೆ ಅದಕ್ಕೆ ಒಂದು ತಕ್ಷಣವಾದಂತ ಒಂದು ಸ್ಪಂದನೆ ಸಿಕ್ಕು, ಅದು ಏನೋ ಒಂದು ಹಂತಕ್ಕೂ ಬರ್ತದೆ, ಮೆಮೊರಾಂಡಮ್ ತಗೊಂಡು ಅದನ್ನು ಮಾಡ್ತೀವಿ ಬಿಡ್ತೀವಿ ಅಂತ ಇರ್ತಂತ ಮಾತನ್ನ ಹೇಳ್ತಾರೆ. ಆದ್ರೆ ಒಬ್ಬ ಜನಪ್ರತಿನಿಧಿ ಹೋರಾಟ ಮಾಡ್ತಾರಂದ್ರೆ ಅದನ್ನ ಯಾಕೆ ಇವರು ಅಷ್ಟು ತಾತ್ಸಾರ ಮಾಡ್ತಾರೆ? ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೆಲಸ ಏನು? ಬರೀ ಬಂದು 15 ಆಗಸ್ಟ್ಗೆ ದಂಡೆ ಎಸ್ಬೇಕಷ್ಟೇನಾ? ಜಿಲ್ಲೆಯ ಹಾಗು ಹೋಗುಗಳ ಬಗ್ಗೆ ಅವ್ರಿಗೆ ಏನು ಕಿಂಚಿತ್ ಕಾಳಜಿನೇ ಇಲ್ವಾ? ಇವತ್ ಬಿವಿ ನಾಯಕರು ಹೇಳ್ತಾರೆ ಶಿವನಗೌಡರ ಹೋರಾಟ ರಾಜಕೀಯ ಪ್ರೇರಿತ ಅಂತ ಒಂದು ಎಲ್ಲ ಪತ್ರಿಕೆಯಲ್ಲಿ ನೋಡಿದ್ದಾರೆ. ಅವ್ರಿಗೆ ಸ್ಟೇಟ್ಮೆಂಟ್ ಕೊಟ್ಟು ಸರಿ ರಾಜಕೀಯ ಅದನ್ನು ಸಾಬೀತು ಮಾಡ್ರಿ. ರಾಜಕೀಯ ಪ್ರೇರಿತರಲ್ಲಿ ಈಗ ಅವ್ರು ಕೇಳ್ತಾ ಇರೋದು ಏನಲ್ಲಿ ಪ್ರಮುಖವಾದ ನಾನು ಗಮನಿಸಿದಂಗೆ ದೇವದುರ್ಗಕ್ಕೆ ಕುಡಿಯುವ 24/7 ಕುಡಿಯುವ ನೀರಿನ ಯೋಜನೆ ಕೇಳಿದ್ದಾರೆ. ಅಲ್ಲಿ ಆ ಭಾಗದ ಕೆರೆಗಳ ಅಭಿವೃದ್ಧಿ ಮಾಡಿರೋದನ್ನು ಕೇಳಿದ. ಆಮೇಲೆ ವಾಜಪೇಯಿ ಅವರ ಹೆಸರಿನಲ್ಲಿ ಇರ್ತಕ್ಕಂತ ವಸತಿ ಯೋಜನೆಯಲ್ಲಿ 3,000 ಮನೆಗಳು ಸ್ಯಾಂಕ್ಷನ್ ಆಗುವುದನ್ನ ನಿಲ್ಲಿಸಿದ್ದಾರೆ. ಅಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ, ಅದು 4 ವರ್ಷದಿಂದ ಕೆಲಸ ಮಾಡುತ್ತೇವೆ ಅಂದ್ರೆ ಇದೆಲ್ಲ ಏನು ಸಿಂಹಗೌಡರು ತಮ್ಮ ಮನೆ ಕೇಳ್ತಾರ ಏನ್ ಇಡೀ ತಾಲೂಕ ಕೇಳ್ತಾರ ಅನ್ನೋದು ಇಲ್ಲಿ ಪ್ರಶ್ನೆ. ಹೋಗ್ಲಿ, ಇವತ್ತು ಜಿಲ್ಲೆಯ ಬಹಳ ಹಿರಿಯ ಮುಖಂಡರು ಇದ್ದಾರೆ, ಬಾಲಲ್ಲಿ ಅಂಕುಲ್ಗೌಡರು ಇದ್ದಾರೆ, NS ಭೋಸರಾಜ್ ಅವರದಾರೆ, ಡಿವಿ ನಾಯಕರು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಗೌಡ ಕಡಗಂದೊಡ್ಡಿ, ಜಯಪ್ಪ ಸ್ವಾಮಿ ಸೇರಿದಂತೆ ರೈತ ಮುಖಂಡರು ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ August 15 ಸ್ವಾತಂತ್ರ್ಯ ದಿನಾಚರಣೆಯನ್ನ ಅದ್ದೂರಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಯಿತು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾಧಿಕಾರಿ ಡಾ ಬಗಾದಿ ಗೌತಮ್ ಮಾತನಾಡಿ, ಸ್ವಾತಂತ್ರ್ಯೋತ್ಸವ ಅದ್ದೂರಿ ಆಚರಣೆಗೆ ಬೇಕಾದ ಅಗತ್ಯ ಸಿದ್ಧತೆಗಳನ್ನ ಅಧಿಕಾರಿಗಳು ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದರು. ಜಿಲ್ಲಾ ಪೊಲೀಸ್ ಮೈದಾನದಲ್ಲಿ ಸಾರ್ವಜನಿಕ ಧ್ವಜಾರೋಹಣ ನೆರವೇರಿಸಲಾಗುವುದು. DR ಮೈದಾನದಲ್ಲಿ ಗಣ್ಯರಿಗಾಗಿ ಶಿಷ್ಟಾಚಾರಕ್ಕೆ ಅನುಗುಣವಾಗಿ ಆಸನ ವ್ಯವಸ್ಥೆ ಕೈಗೊಳ್ಳುವಂತೆ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳಿಗೆ ಸೂಚಿಸಿದರು. August 15 ಬೆಳಗ್ಗೆ 6 ಗಂಟೆಗೆ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಸೇರಿ ಪುತ್ಥಳಿ ಹತ್ತಿರ ರಾಮ್ಧೂನ್ ಕಾರ್ಯಕ್ರಮ, ಭಜನೆ, ಸರ್ವಧರ್ಮಗಳ ಪ್ರಾರ್ಥನೆ, ನಂತರ ಪೊಲೀಸ್ DAR ಮೈದಾನದಲ್ಲಿ ಧ್ವಜಾರೋಹಣ ನಡೆಸಲಾಗುವುದು. ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ಸನ್ಮಾನಿಸಲಾಗುವುದು. August 14 and 15 ಎಲ್ಲಾ ಸರ್ಕಾರಿ ಕಚೇರಿಗಳ ಮೇಲೆ ದೀಪಾಲಂಕಾರ ಮಾಡುವಂತೆ ಸೂಚಿಸಿದರು.
ಆಮೇಲೆ ಬೆಲೆ ಬಿತ್ತನೆ ಬಗ್ಗೆ, ಆಮೇಲೆ ಈವರೆಗೆ ಬಿತ್ತನೆ ಎಷ್ಟು ಆಗಿದೆ ಅದರ ಬಗ್ಗೆ ಒಂದು ಜೆಡಿ ಒಂದು ಪೇಜ್ ಪ್ರೆಸ್ ರಿಲೀಸ್ ಕೊಟ್ಟರೆ ಅದರ ಅನುಸಾರ ನಾವು ಒಂದು ಪ್ರೆಸ್ ರಿಲೀಸ್ ಕೊಡೋಣ ಒಂದೆರಡು ದಿನಗಳಲ್ಲಿ. ಎಮರ್ಜೆನ್ಸಿ ಸಿಚುವೇಶನ್ ಫೇಸ್ ಮಾಡೋದು ಪ್ರತಿ ವರ್ಷ ಮಾಡ್ತಾರೆ ಸರ್ ಸರ್ಕಲ್ಲಿ ದೀಪಾಲಂಕಾರ, ಈ ವರ್ಷನೂ ಮಾಡ್ಬೋದ್ರಿ. ಆಮೇಲೆ ನವರಾನ್ ದರ್ವಾಜ್ ಮಾಡಿದ್ವಿ, ಕಾಕಿ ದರ್ವಾಜ್ ಸ್ಟೀಮ್ ಬಂದಿ ಎಲ್ಲ ಆನೆಗಳ ಮೇಲೇನು ದೀಪಾಲಂಕಾರ ಮಾಡ್ತೀವಿ. ಫುಡ್ ಎಲ್ಲ ಸಿಗ್ತೈತೆ ಎರಡು ದಿವಸ, ಹಾಗಾಗಿ ಎರಡು ದಿವಸ ನೀವು ಸಲ ಮಾಡ್ತಾರೆ. ಎಲ್ಲ ಮಕ್ಕಳಿಗೆ ಕೂಡ ನಂತರದಲ್ಲಿ ತಮ್ಮ ಸೈನ್ ಅದನ್ನ ಪರಿಣಾಮ ಮಾಡ್ಕೊಂಡ ಪ್ರತಿ ಕವಾಯತು ಯಾರು ಮಾಡ್ತಾರೆ ಪ್ರತಿಯೊಬ್ಬರಿಗೂ ಒಂದು ಸರ್ಟಿಫಿಕೇಟ್ ಕೊಟ್ಟಾರೆ. ಸ್ವಾತಂತ್ರ್ಯ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲು ಭಾಷಣ, ಪ್ರಬಂಧ, ಚಿತ್ರಕಲೆ, ವಿಚಾರ ಸಂಕಿರಣ, ರಾಷ್ಟ್ರಗೀತೆ, ಉಪಸಮಿತಿಗಳನ್ನು ರಚನೆ ಮಾಡಲು ನಿರ್ಧರಿಸಲಾಯಿತು. ಸ್ವಾತಂತ್ರ್ಯೋತ್ಸವವು ರಾಷ್ಟ್ರೀಯ ಹಬ್ಬವಾಗಿದ್ದು ಜಿಲ್ಲೆಯ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸ್ವಯಂ ಸ್ಫೂರ್ತಿಯಿಂದ ಭಾಗವಹಿಸಬೇಕು. ಭಾಗವಹಿಸದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ, ನಗರಸಭೆ ಪೌರಾಯುಕ್ತ ಡಾ ಕೆ ಗುರುಲಿಂಗಪ್ಪ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ನಜೀರ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮಂಜುನಾಥ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕಿ ಸುನೀತಾ ಸಿದ್ದರಾಮ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರಿ ನೌಕರರಿಗೆ ಆರನೇ ವೇತನ ಆಯೋಗವು 2017 ಏಪ್ರಿಲ್ 1 ಪೂರ್ವಾನ್ವಯವಾಗುವಂತೆ ಶೇಕಡ 30% ಮಧ್ಯಂತರ ಪರಿಹಾರವನ್ನು ಬಿಡುಗಡೆ ಮಾಡಲು ಶಿಫಾರಸು ಮಾಡುವುದು ಹಾಗೂ ಸರ್ಕಾರಿ ಸೇವೆಯ ಗುಣಮಟ್ಟ ಹೆಚ್ಚಿಸುವ ಕುರಿತು ಆಗಸ್ಟ್ 6 ಸರ್ಕಾರಿ ನೌಕರರ ಭವನದಲ್ಲಿ ಸರ್ಕಾರಿ ನೌಕರರ ಸಂಘ, ವೃಂದ ಸಂಘಗಳ ಪದಾಧಿಕಾರಿಗಳು, ಸ್ವಾಯತ್ತ ಸಂಸ್ಥೆಗಳ ನೌಕರರ ಸಂಘಗಳ ಸಭೆಯನ್ನು ನಡೆಸಲಿದೆ ಎಂದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮೈಬೂಬ್ ಪಾಷಾ ಮುಲಿಮನಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಮಂಜೇಗೌಡ ನೇತೃತ್ವದಲ್ಲಿ 6ನೇ ವೇತನ ಆಯೋಗದ ಅಧ್ಯಕ್ಷರನ್ನ ಭೇಟಿ ಮಾಡಿ ಮಧ್ಯಂತರ ಪರಿಹಾರಕ್ಕೆ ಮನವಿ ಮಾಡಲಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನೌಕರರ ವೇತನದಲ್ಲಿ ಕನಿಷ್ಠ 51% ಹಾಗೂ ಗರಿಷ್ಠ 135% ವ್ಯತ್ಯಾಸವಿದೆ. ಆರ್ಥಿಕವಾಗಿ ಸದೃಢವಾಗಿರುವ ರಾಜ್ಯ ಸರ್ಕಾರ ರಾಜಸ್ವದಲ್ಲಿ ನೌಕರರ ವೇತನ ಭತ್ಯೆಗಳಿಗಾಗಿ ಶೇಕಡ 17.54% ಮಾತ್ರ ಬಳಕೆ ಮಾಡುತ್ತಿದೆ. ಬೆಲೆಗಳು ಏರಿಳಿತದಿಂದ ಜೀವನ ನಿರ್ವಹಣೆ ದುಬಾರಿಯಾಗುತ್ತಿರುವುದರಿಂದ ಮಧ್ಯಂತರ ಪರಿಹಾರ ನೀಡುವುದು ಅಗತ್ಯವಾಗಿದೆ ಎಂದರು. ಈ 2 ವರ್ಷಗಳಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಲವಾರು ಧರಣಿ ಸತ್ಯಾಗ್ರಹಗಳನ್ನು, 1 ದಿನದ ಮುಷ್ಕರವನ್ನು ಹಮ್ಮಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ವೇತನ ಆಯೋಗವನ್ನು ರಚಿಸಿ ಪುಸ್ತಕ ಕೊಟ್ಕೊಂಡಿದ್ವಿ. 1/4/2017 ನಮ್ಮ ವೇತನಗಳು ಪರಿಷ್ಕರಣೆ ಆಗಿದ್ದವು. ಕರ್ನಾಟಕ ಸರ್ಕಾರ 5 ವರ್ಷಕ್ಕೊಂದ್ಸಲ ಪರಿಷ್ಕರಣೆ ಮಾಡ್ತಾ ಇರೋದ್ರಿಂದ 1/4/2017 ಅನುಭವಿಸುವಂತೆ ವೇತನ ಮತ್ತು ಸಜ್ಜೆಗಳು ಪರಿಷ್ಕರಣೆ ಆಗಬೇಕು. ಅದನ್ನು ಬಹುಮುಖ್ಯವಾಗಿ ಕೇಂದ್ರ ನೌಕರರಿಗೆ ಸರಿಸಮಾನವಾಗಿರ್ತಕ್ಕಂಥದ್ದಿರಬೇಕು ಅನ್ನೋದು ಈ ಬೇಡಿಕೆಯನ್ನು ಈಡೇರಿಸಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀನಿವಾಸ ಮೂರ್ತಿ ನಿವೃತ್ತ ಅಪರ ಕಾರ್ಯದರ್ಶಿಗಳು IAS ಇವರ ಅಧ್ಯಕ್ಷತೆಯಲ್ಲಿ ಈಗ ವೇತನ ಆಯೋಗವನ್ನು ರಚಿಸಿದ್ದಾರೆ. ವೇತನ ಆಯೋಗಕ್ಕೆ ಸೆಪ್ಟೆಂಬರ್ 2017 ಅಂತಿಮ ವರದಿಯನ್ನು ಕೊಡಲಿಕ್ಕೋಸ್ಕರ ಗಡುವನ್ನು ಸರ್ಕಾರ ನಿಗದಿಪಡಿಸಿದೆ. ಇದರ ಜೊತೆಯಲ್ಲೇ
ವೇತನ ಪರಿಷ್ಕರಣೆಯ ಜೊತೆ ಜೊತೆಯಲ್ಲಿ ಕ್ವಾಲಿಟಿ ಪಬ್ಲಿಕ್ ಸರ್ವಿಸಸ್ ಇವತ್ತು ಸರ್ಕಾರಿ ಸೇವೆಗಳ ಗುಣಮಟ್ಟ ಹೆಚ್ಚಿ ಭ್ರಷ್ಟಾಚಾರ ಇಲ್ಲದೆ ಕಾರ್ಯನಿರ್ವಹಿಸಲು ಅಗತ್ಯವಿರುವ ಕ್ರಮಗಳನ್ನು ಕೈಗೊಳ್ಳಲು ಆಯೋಗ ಚಿಂತನೆ ನಡೆಸಿದ್ದು ಎಲ್ಲಾ ಸಂಘ ಸಂಸ್ಥೆಗಳೊಂದಿಗೆ ಸಮಾಲೋಚಿಸಿ ಸಭೆಯನ್ನು ನಡೆಸಲಾಗುತ್ತದೆ. ಸರ್ಕಾರದ ಯೋಜನೆಗಳು ಫಲಾನುಭವಿಗಳಿಗೆ ತಲುಪದೇ ಇರುವ ಆರೋಪವಿದೆ. ತೆಲಂಗಾಣದಲ್ಲಿ ಬಿಪಿಎಲ್ ಕುಟುಂಬದ ಫಲಾನುಭವಿಗಳಿಗೆ ಆಯ್ಕೆ ಪದ್ಧತಿ ಇಲ್ಲ. ನೇರವಾಗಿ ಬಿಪಿಎಲ್ ಕಾರ್ಡ್ ಅರ್ಹತೆ ಮೇಲೆ ಆಯ್ಕೆ ಮಾಡಲಾಗುತ್ತದೆ. ರಾಜ್ಯದಲ್ಲಿ ಶಾಸಕರು ಸೇರಿದಂತೆ ರಾಜಕೀಯ ಹಸ್ತಕ್ಷೇಪದಿಂದ ವಿಳಂಬವಾಗುತ್ತಿದೆ. ಪಾರದರ್ಶಕತೆ ಹೆಚ್ಚಿಸಿ ನೌಕರರ ಕೌಶಲ್ಯ, ಸಮಸ್ಯೆಗಳು, ಆತಂಕಗಳನ್ನು ದೂರ ಮಾಡಲು ಸಲಹೆಗಳನ್ನು ಸಂಗ್ರಹಿಸಲಾಗುತ್ತದೆ. ಸಂಘ ಸಂಸ್ಥೆಗಳು ಭಾಗವಹಿಸಿ ಸಲಹೆಗಳನ್ನು ನೀಡುವಂತೆ ಮನವಿ ಮಾಡಿದರು. ತನ್ನ ರಾಜಸ್ವ ಆದಾಯದಲ್ಲಿ ಖರ್ಚು ಮಾಡ್ತಾ ಇರೋದ್ರಿಂದ ಕರ್ನಾಟಕ ರಾಜ್ಯ ಸರ್ಕಾರ ಕೇಂದ್ರ ಮಾದರಿ ವೇತನ ಪರಿಷ್ಕರಣೆಗೆ ಆರ್ಥಿಕವಾಗಿ ಭಾರ ಆಗಬಾರದು ರಾಜ್ಯ ಸರ್ಕಾರಕ್ಕೆ ಅನ್ನೋದನ್ನ ಮನಗಾಣಿಸಿ ತುರ್ತಾಗಿ 1/4/2017 ವೇತನ ಪರಿಷ್ಕರಣೆ ಆಗಬೇಕಾಗಿರೋದ್ರಿಂದ ಅವತ್ತಿನಿಂದ ಅನ್ವಯಿಸುವಂತೆ 30% ಮಧ್ಯಂತರ ಪರಿಹಾರ ನೀಡಬೇಕು ಅನ್ನೋತಹ ನೌಕರ ಸಂಘದ ಒತ್ತಾಸೆಯನ್ನು ಮಾನ್ಯ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೀವಿ. ತಾತ್ವಿಕವಾಗಿ ಒಪ್ಪಿಕೊಂಡಿರ್ತಕ್ಕಂಥ ಅಧ್ಯಕ್ಷರು ಈ ಕುರಿತು ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಮುಖ್ಯವಾಗಿ ಅವರು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಸಮಯದ ಪರಿಮಿತಿ ಬಹಳ ಕಡಿಮೆ ಇರೋದ್ರಿಂದ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘ ಎಲ್ಲ ಸಂಘ ಸಂಸ್ಥೆಗಳ ಮಾತೃ ಸಂಘ ಆಗಿರೋದ್ರಿಂದ ಅವರೇ ಮುಂಚೂಣಿಯಲ್ಲಿದ್ದರು. ಬಹುಮುಖ್ಯವಾಗಿ ಎಲ್ಲ ಇಲಾಖಾ ಮುಂದೆಗಳ ಅಭಿಪ್ರಾಯಗಳನ್ನ ಹಾಗೆಯೇ ಸಾರ್ವಜನಿಕ ಸಾಮಾಜಿಕ ಸಂಘ ಸಂಸ್ಥೆಗಳ ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ಶೇಖ್ ಅಸರಾರ್, ಎನ್ ಮಲ್ಲಿಕಾರ್ಜುನ್, ಲಕ್ಷ್ಮಪ್ಪ, ಅಕ್ಕ ಮಹಾದೇವಿ, ಚಂದ್ರಶೇಖರ್ ಹಿರೇಮಠ್, ವೀರಭದ್ರಪ್ಪ, ವಿನೋದ್, ಪಂದೆ ನವಾಜ್, ಸಯ್ಯದ್ ನಿಜಾಮ್ ಮಹಮ್ಮದ್, ರಂಗನಾಥ್, ಮಾರುತಿ ಸುಧಾ ಸೇರಿದಂತೆ ಇನ್ನಿತರರು ಇದ್ದರು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಹೆಸರಿನಲ್ಲಿ ನರೇಂದ್ರ ಮೋದಿ ಅವರು ಅಂತಾರಾಷ್ಟ್ರೀಯ ವಂಚನೆ ಮಾಡಿದ್ದಾರೆ ಎಂದು ಪ್ರದೇಶ ಕಾಂಗ್ರೆಸ್ ಕಿಸಾನ್ ಘಟಕದ ಅಧ್ಯಕ್ಷ ಸಚಿನ್ ಮೀಗಾ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಫಸಲ್ ಬಿಮಾ ಯೋಜನೆ ರೈತರ ಸಂಕಷ್ಟ ದೂರ ಮಾಡುವ ಬದಲು ಮೋದಿಯವರು ಸ್ನೇಹಿತ ಗೌತಮ್ ಅದಾನಿಯವರ ಯೂನಿವರ್ಸಲ್ ಸುಮೋ ಸಂಸ್ಥೆಗೆ ಲಾಭವಾಗಿದೆ ಎಂದು ಆರೋಪಿಸಿದರು. ರೈತರನ್ನ ಕತ್ತಲೆಯಲ್ಲಿಟ್ಟು ಬೆಳೆ ವಿಮೆ ಪ್ರೀಮಿಯಂ ಪಡೆದ ಸಂಸ್ಥೆಗಳು ಬೆಳೆ ನಷ್ಟವಾದಾಗ ನೆರವಿಗೆ ಬಾರದೆ ರೈತರ ಆತ್ಮಹತ್ಯೆಗೆ ತಳ್ಳಿದಂತಾಗಿದೆ. ದೇಶದ 2.5 ಕೋಟಿ ರೈತರು ಪ್ರೀಮಿಯಂ ಪಾವತಿಸಿ 1,643.3 ಸಾವಿರ ಕೋಟಿ ರೂಪಾಯಿ ಕಂತು ಪಾವತಿಸಿದ್ದಾರೆ. 20,725 ಕೋಟಿ ಕ್ಲೇಮ್ ಪಾವತಿಸಬೇಕಿದ್ದ ವಿಮಾ ಸಂಸ್ಥೆಗಳು 638.5 ಕೋಟಿ ನಷ್ಟ ಪರಿಹಾರ ವಿತರಿಸಿ ಉಳಿದ ರೈತರಿಗೆ ಇಂದು ಬೆಳೆ ನಷ್ಟ ಪರಿಹಾರ ವಿತರಿಸಿಲ್ಲ. ಲಕ್ಷಾಂತರ ಕೋಟಿ ಹಣ ಸಂಗ್ರಹಿಸಿ ರೈತರ ನೆರವಿಗೆ ಧಾವಿಸದೆ ಅಂತಾರಾಷ್ಟ್ರೀಯ ಮಟ್ಟದ ವಂಚನೆಯಾಗಿದೆ ಎಂದು ಆರೋಪಿಸಿದರು. ರೈತ ಪ್ರೀಮಿಯಂ ಕಟ್ಟಿ ಬೆಳೆ ನಷ್ಟವಾದರೆ ಪರಿಹಾರ ನೀಡುವುದಿಲ್ಲ, ಬದಲಾಗಿ ಪಂಚಾಯಿತಿಯನ್ನ ಘಟಕವನ್ನಾಗಿ ಅನ್ವಯಿಸುತ್ತಿರುವುದರಿಂದ ಇತರ ರೈತರು ಸಹ ನಷ್ಟವಾದರೆ ಮಾತ್ರ ಬೆಳೆ ನಷ್ಟ ಪರಿಹಾರ ನೀಡಲಾಗುವ ಅವೈಜ್ಞಾನಿಕ ನಿಯಮ ಅಳವಡಿಸಲಾಗಿದೆ. ಬೆಳೆ ವಿಮೆ ಪಾವತಿಸುವ ರೈತರಿಗೆ ಕ್ಲೇಮ್ ಬೋನಸ್ ನೀಡುವ ವ್ಯವಸ್ಥೆಯೇ ಇಲ್ಲ. ರೈತರ ಬೆಳೆ ಸಾಲ ಮನ್ನಾ ಮಾಡಲು ಸಾಧ್ಯವೇ ಇಲ್ಲ ಎಂದು ಹೇಳುವ ಕೇಂದ್ರದ ಬಿಜೆಪಿ ಸರ್ಕಾರ ಉದ್ಯಮಿಗಳ 6.14 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಲು ಹೊರಟಿದೆ ಎಂದು ಟೀಕಿಸಿದರು. ಎರಡನೇದು ರಾಯಚೂರು ಜಿಲ್ಲೆಯ ಕಾರ್ಯಾಧ್ಯಕ್ಷರನ್ನ ನೇಮಕಾತಿ ಮಾಡುವುದಕ್ಕೂ ಇವತ್ತು ನಿಮ್ಮ ಮುಂದೆ ಬಂದಿದೆ. ಮೊದಲನೇದಾಗಿ ರೈತರು ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಜನ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಇಡೀ ದೇಶದಲ್ಲಿ 26 ಸೆಕೆಂಡಿಗೆ ಒಬ್ಬ ರೈತ ಅಂದರೆ ಸರಾಸರಿ ನಿಮಿಷಕ್ಕೆ ರಾಷ್ಟ್ರದಲ್ಲಿ ಇಬ್ಬರು ರೈತರು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಇದನ್ನು ತಡೀಲಿಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಲವಾರು ಘೋಷಣೆಗಳು ಯೋಜನೆಗಳು ಆಗಿದ್ದಾವೆ. ಆದರೆ
ಆ ಆತ್ಮಹತ್ಯೆಯನ್ನು ತಡೆಗಟ್ಟಲು ಆ ಇಡೀ ರಾಷ್ಟ್ರ ವ್ಯಾಪ್ತಿಯಲ್ಲಿ ಸಾಧ್ಯ ಆಗಿರ್ತಕ್ಕಂಥ ವಾತಾವರಣವನ್ನು ನಾವು ನೋಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ನಾವು ರಾಯಚೂರು ಜಿಲ್ಲೆಯಲ್ಲಿ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಹಾಗೂ ಇತರ ಜಿಲ್ಲೆಗಳಲ್ಲಿ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ರೈತರ ಆತ್ಮಹತ್ಯೆಗೆ ಮೂಲ ಕಾರಣ ಬೆಳೆ ನಷ್ಟ. ರೈತ ಬೆಳೆ ಬೆಳೆದಿರ್ತಾನೆ, ಬ್ಯಾಂಕು ಹಾಗೂ ಇತರ ಸಾಲ ಪಡೆಯುವ ಸೌಲಭ್ಯಗಳಿಂದ ಸಾಲವನ್ನು ಪಡೆದು ಆ ಬೆಳೆಯನ್ನು ಬೆಳೆಸಿರ್ತಾನೆ. ಆದರೆ ಪ್ರಕೃತಿ ವಿಕೋಪ, ಬರ ಇತ್ಯಾದಿ ಕಾರಣಗಳಿಂದ ಆ ಬೆಳೆ ನಷ್ಟ ಆಗ್ತದೆ. ಆ ಬೆಳೆ ನಷ್ಟ ಆಗಿದ್ದರಿಂದ ರೈತ ಫಸಲ್ ಬಿಮಾ ಯೋಜನೆ ನಿಯಮಗಳನ್ನು ಬದಲಾಯಿಸುವಂತೆ ಒತ್ತಾಯಿಸಿ ಮುಂದಿನ ತಿಂಗಳು ಪಾರ್ಲಿಮೆಂಟ್ ಮುತ್ತಿಗೆ ಕಾರ್ಯಕ್ರಮ ನಡೆಸುವುದಾಗಿ ಹೇಳಿದರು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರೈತರ ಸಾಲ ಮನ್ನಾ ಮಾಡಲು ಹೋರಾಟ ಮಾಡುವುದಾಗಿ ಹೇಳುತ್ತಿದ್ದರು, ಆದರೆ ಈಗ ಮೌನವಾಗಿದ್ದಾರೆ. ಸಹಕಾರ ಸಂಘಗಳ ಸಾಲ ಮನ್ನಾ ಮಾಡಿರುವ ಸಿದ್ದರಾಮಯ್ಯನವರು ರೈತರ ಸಂಕಷ್ಟಕ್ಕೆ ಸ್ಪಂದಿಸಿದ್ದಾರೆ, ಆದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ರೈತರ ಸಾಲ ಮನ್ನಾ ಮಾಡಲು ಕೇಂದ್ರದ ಮೇಲೆ ಒತ್ತಡ ಹಾಕಲು ಮುಂದಾಗುತ್ತಿಲ್ಲ. ವಾರದೊಳಗೆ ಪ್ರಧಾನಿ ಬಳಿ ಯಡಿಯೂರಪ್ಪನವರು ತೆರಳಿ ಒತ್ತಾಯಿಸದೆ ಹೋದಲ್ಲಿ ಕಿಸಾನ್ ಸಂಘದ ನೇತೃತ್ವದಲ್ಲಿ ರೈತರು ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಬೆಂಬಲ ಬೆಲೆ ನೀತಿಯೇ ಅವೈಜ್ಞಾನಿಕವಾಗಿದೆ. ಕೇಂದ್ರ ಸರ್ಕಾರ ಬೆಲೆ ನಿಗದಿಪಡಿಸುವಾಗ ಪ್ರದೇಶವಾರು ವೆಚ್ಚ ಖರ್ಚುಗಳನ್ನು ಪರಿಗಣಿಸದೇ ಇರುವುದು ರೈತರಿಗೆ ಅನ್ಯಾಯವಾಗಲು ಕಾರಣವಾಗಿದೆ ಎಂದರು. ಹಿಂಗಾರು ಹಾಗೂ ಮುಂಗಾರು ಬೆಳೆ ನಷ್ಟ ಪರಿಹಾರ ವಿತರಣೆಯಲ್ಲಿ ವಿಳಂಬವಾಗಿದೆ, ಆದರೆ ಸಹಕಾರ ಸಂಘಗಳ ರೈತರ ಸಾಲ ಮನ್ನಾದಿಂದ 22 ಲಕ್ಷ ರೈತರಿಗೆ ಅನುಕೂಲವಾಗಿದೆ. ರೈತರು ಆತ್ಮಹತ್ಯೆ ಕಾರಣವನ್ನು ಹುಡುಕಿ ಸರ್ಕಾರಕ್ಕೆ ವರದಿಯನ್ನ ನೀಡಿದ್ದು ಬೆಳೆ ನಷ್ಟ, ಬೋರ್ವೆಲ್ ವೈಫಲ್ಯಗಳು ಕಾರಣವಾಗಿವೆ. ಸರ್ಕಾರದಿಂದಲೇ ಬೋರ್ವೆಲ್ ಕೊರೆಯುವ ಯೋಜನೆ ರೂಪಿಸಲು ಸರ್ಕಾರದ ಮೇಲೆ ಒತ್ತಡ ಹಾಕುವುದಾಗಿ ಹೇಳಿದರು. ವಾಸಿಸುವವನೇ ಭೂ ಒಡೆಯ ಸೇರಿದಂತೆ ರೈತರಿಗೆ ಅಗತ್ಯವಿರುವ ಕ್ರಮಗಳ ಜಾರಿಗೊಳಿಸಲು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಮಾಡುವುದಾಗಿ ಹೇಳಿದರು. ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ರಿಗೂ ಒಬ್ಬರ ಇಂಡಿವಿಜುವಲಿ ನಾವು ಕೊಡಕ್ಕೆ ಬರಲ್ಲ, ಇಡೀ ಸಮುದಾಯಕ್ಕೂ ಇಡೀ ಪಂಚಾಯತಿಗಾದ್ರೆ ಮಾತ್ರ ಅಂತೇಳಿ ಒಂದು ಷಡ್ಯಂತ್ರ ಮಾಡಿ ರೈತರನ್ನ ಮತ್ತೆ ಮತ್ತೆ ಶೋಷಣೆ ಒಳಗೆ ಮಾಡತಕ್ಕಂಥ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳ ಮುಂದಾಗಿ ಒಟ್ಟಾರೆ ಅವರ ಸ್ನೇಹಿತ ಆಗಿರ್ತಕ್ಕಂಥ ಗೌತಮ್ ಅದಾನಿಯ ಯೂನಿವರ್ಸಲ್ ಸೋಮಾ ಅಂತಕ್ಕಂಥ ಇನ್ಸೂರೆನ್ಸ್ ಕಂಪ್ನಿಗೆ 1000 ಕೋಟಿ ರೂಪಾಯಿ ಲಾಭ ಮಾಡಿಕೊಡ್ತಕ್ಕಂಥ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳ ಯೋಜನೆ ಹೇಗಾಗಿದೆ ಅಂದರೆ, ರಾಷ್ಟ್ರದ ಪ್ರಧಾನಮಂತ್ರಿಗಳ ಯೋಜನೆ ಒಂದು ಊರಿನಲ್ಲಿ ಒಂದು ಗ್ರಾಮದಲ್ಲಿ ಒಬ್ಬನಿಗೆ ಹುಷಾರಿದ್ದಿದೆ, ಆತ ಡಾಕ್ಟರ್ ಹತ್ರ ಹೋಗಿ ನನ್ನ ದವಾಖಾನೆ ದವಾ ಕೊಡಿ ಅಂತ ಹೇಳಿದ್ರೆ ತಡಿಯಪ್ಪ ಇಡೀ ಊರಿಗೆ ಹುಷಾರಿದ್ದಂಗೆ ಅವು ಯಾವಾಗ ನಿಂಗೆ ಕೊಡ್ತೀನಿ ಅಂತ ಹೇಳ್ತಕ್ಕಂಥ ಪದ್ಧತಿ ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ. ಇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ರಾಜ್ಯ ವಿಭಾಗ ಇದು ತೀವ್ರವಾಗಿ ಖಂಡಿಸ್ತದೆ. ಈ ವಿಚಾರವನ್ನು ಮುಂದಿನ ತಿಂಗಳ ಅಂತ್ಯದೊಳಗೆ ಪಾರ್ಲಿಮೆಂಟ್ ಮುತ್ತಿಗೆ ಹಾಕ್ತಕ್ಕಂಥ ಕಾರ್ಯಕ್ರಮ ಇಡೀ ರಾಜ್ಯದ ರೈತರ ಪರವಾಗಿ ಮಾಡ್ತಕ್ಕಂಥ ಯೋಜನೆ. 3 ಡಿಮ್ಯಾಂಡ್ಗಳನ್ನ ನಾವು ಪ್ರಧಾನಮಂತ್ರಿಗಳಿಗೆ ಇಡ್ತಾ ಇದ್ದೀವಿ. ಈ ಫಸಲ್ ಬಿಮಾ ಯೋಜನೆಯಲ್ಲಿ ಮೊದಲನೇ ಡಿಮ್ಯಾಂಡ್, ಇದು ತುರ್ತಾಗಿ ಬದಲಾವಣೆ ಮಾಡಿ ಹೇಗೆ ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಇದೆ, ಮೋಟರ್ ವೆಹಿಕಲ್ ಆ್ಯಕ್ಟ್ ಇನ್ಸೂರೆನ್ಸ್ ಇದೆ, ಯಾವುದೇ ಮೋಟರ್ ವೆಹಿಕಲ್ ಆ್ಯಕ್ಟ್ ಒಂದು ಇಂಡಿವಿಜುವಲ್ ಮೋಟರ್ ವೆಹಿಕಲ್ ಆಕ್ಸಿಡೆಂಟ್. ಇದೇ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಿಸಾನ್ ಘಟಕದ ಕಾರ್ಯಾಧ್ಯಕ್ಷರನ್ನಾಗಿ ಪವನ್ ಪಾಟೀಲ್ ಮತ್ತು ಜಿ ರಮೇಶ್ ಯಾದವ್ ಇವರನ್ನ ನೇಮಿಸಿರುವುದಾಗಿ ಪ್ರಕಟಿಸಿದರು. ಜಿಲ್ಲಾಧ್ಯಕ್ಷ ಹಾಗೂ ಇತರೆ ಪದಾಧಿಕಾರಿಗಳನ್ನು ನೇಮಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಪವನ್ ಪಾಟೀಲ್, ಜಿ ರಮೇಶ್ ಯಾದವ್, ಸೈಯದ್ ಗೌಸ್ ಪಾಷಾ, ಮಲ್ಲಯ್ಯ ಲಿಂಗಸುಗುರು, ಸಂಗನಗೌಡ ಮುದುಗಲ್ ಸೇರಿದಂತೆ ಇತರರು ಇದ್ದರು. ಈಗ ಜಾಹೀರಾತು.
free school chain. At the age of 3, unlocking a lock was my biggest achievement. But Ria, she can unlock phones, tablets, laptops. Even the child lock. Today's kids are smarter. That's why I sent Ria to Eurokids, the next gen preschool. Right? Rahul taught me. It can protect you from onions too. Today's kids are smarter. That's why I sent Rahul to Eurokids, the next gen preschool. We've all played with these. This is my plane. This is my car. But Rohan, today's kids are smarter. That's why I sent Rohan to Eurokids, the next gen preschool. Eurokids, India's next gen preschool, making learning fun. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ಸ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880024095, 9880024956, 8892589596. ಶ್ರೀ ಹರಿವಾಯು ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಸ್ವಾಗತ. ನಮ್ಮಲ್ಲಿ ನಿಶ್ಚಿತಾರ್ಥ, ಮದುವೆ, ಮುಂಜುವಿ, ಗೃಹ ಪ್ರವೇಶ ಹಾಗೂ ಎಲ್ಲ ಶುಭ ಕಾರ್ಯಗಳಿಗೆ ಕಲ್ಯಾಣ ಮಂಟಪ, ಊಟ ಮತ್ತು ಫಲಹಾರ, ಹಂದರ, ಗಾಜಿನ ಬಳೆ, ಮೇಕಪ್, ಮೆಹಂದಿ, ಸ್ಟೇಜ್ ಡೆಕೋರೇಷನ್, ಸಪ್ಲೈಯರ್ಸ್, ರುಕುತ್ ಭೂಮತ ಸಾಮಾನು, ರುಕುತ್ ರಂಗೋಲಿ, ಬ್ಯಾಂಡ್, ಕಂಚಿ ಮೇಳ, ಫೋಟೋಗ್ರಾಫಿ, ವಿಡಿಯೋಗ್ರಾಫಿ, ಪುರೋಹಿತರು, ಪುರೋಹಿತ ಸಾಮಾನು, ವೆಡ್ಡಿಂಗ್ ಕಾರ್ಡ್, ಆರ್ಕೆಸ್ಟ್ರಾ, ಹೂವಿನ ಹಾರ, ಇಷ್ಟೆಲ್ಲ ನಮ್ಮಲ್ಲಿ ಸಿಗುತ್ತವೆ. ನೀವು ನಿಶ್ಚಿಂತರಾಗಿರಿ. ಕಾರ್ಯಕ್ರಮದಲ್ಲಿ ಯಾವುದೇ ಲೋಪದೋಷಗಳು ಬಾರದ ಹಾಗೆ ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಕೊಡುತ್ತೇವೆ. ನಮಗೆ ಒಂದು ಅವಕಾಶ ಕೊಟ್ಟು ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಹರಿವಾಯು ಈವೆಂಟ್ ಮ್ಯಾನೇಜ್ಮೆಂಟ್, ವಾಸ್ತುನಗರ ಬಸ್ ನಿಲ್ದಾಣದ ಹತ್ತಿರ, ರಾಯಚೂರು. ಮೊಬೈಲ್ ನಂಬರ್ 9449763330. ಮತ್ತೊಮ್ಮೆ ಸಿಪಿಎಂ ವಾರ್ತೆಗಳಿಗೆ ಸ್ವಾಗತ. ಹೊಸ ಪಿಂಚಣಿ ಯೋಜನೆಯನ್ನ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಜಾರಿ ಸೇರಿದಂತೆ ಐದು ಪ್ರಮುಖ ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಆಗಸ್ಟ್ 5ರಂದು ಒಂದು ದಿನ ಸಾಂಕೇತಿಕ ಧರಣಿ ನಡೆಸಲು ನಿರ್ಧರಿಸಲಾಗಿದೆ ಎಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ವೀರಭದ್ರಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದೇಶದ 25 ರಾಜ್ಯಗಳಲ್ಲಿ 25 ಲಕ್ಷ ಶಿಕ್ಷಕರ ಸದಸ್ಯ ಹೊಂದಿರುವ, 171 ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಜುಕೇಷನ್ ಇಂಟರ್ನ್ಯಾಷನಲ್ ಸಂಘಟನೆಯೊಂದಿಗೆ ಸೇರಿ 2004ರಿಂದ ಜಾರಿಗೊಳಿಸಲಾಗಿರುವ ಹೊಸ ಪಿಂಚಣಿ ಯೋಜನೆ ನಿವೃತ್ತಿ ಜೀವನಕ್ಕೆ ಭದ್ರತೆಯಾಗುವ ಬದಲು ಆತಂಕ ಪಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ 7ನೇ ಮತ್ತು 6ನೇ ವೇತನ ಆಯೋಗಗಳು ನೂತನ ಪಿಂಚಣಿ ಯೋಜನೆಯನ್ನು ವಿರೋಧಿಸಿವೆ. ಡಿಎಸ್ ನಕ್ರಾ ಮತ್ತು ಇತರರು ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ನಡೆಸಿರುವ ಸರ್ವೋಚ್ಚ ನ್ಯಾಯಾಲಯದ 5 ಜನ ನ್ಯಾಯಮೂರ್ತಿಗಳನ್ನು ಒಳಗೊಂಡ ಸಮಿತಿ ಸಹ ಹಳೆ ಪಿಂಚಣಿ ಯೋಜನೆಯ ಮಹತ್ವವನ್ನು ಎತ್ತಿ ಹಿಡಿದಿದೆ. ಕಾರಣ, ಹೊಸ ಪಿಂಚಣಿ ಯೋಜನೆ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸಬೇಕು. ಪ್ರಾಥಮಿಕ ಶಿಕ್ಷಣ ಅಭಿವೃದ್ಧಿಗಾಗಿ ಪ್ರಾಥಮಿಕ ಶಿಕ್ಷಣ ಮಂಡಳಿಯನ್ನ ಸ್ಥಾಪಿಸಬೇಕು. 7ನೇ ವೇತನ ಆಯೋಗದ ಶಿಫಾರಸು ಜಾರಿಗೊಳಿಸಬೇಕು. ಸರ್ಕಾರಿ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ಪ್ರಾರಂಭಿಸಿ 30 ಮಕ್ಕಳಿಗೊಬ್ಬ ಶಿಕ್ಷಕನನ್ನ ನೇಮಿಸುವಂತೆ ಒತ್ತಾಯಿಸಿ ಧರಣಿ ನಡೆಸಲಾಗುತ್ತದೆ ಎಂದರು. ಈಗಾಗಲೇ ಈ ಅಕಾಡೆಮಿಕ್ ಎಲ್ಲ ಬಜೆಟ್ ಕೂಡ ಬಂದಿದೆ ಸರ್. ಇಲ್ಲಿ ಅದು ನಮ್ಮ ಬಜೆಟ್ ಟಿಟಿಗೆ ಬಂದು ಟಿಟಿಒಲಿಂದ ಚಟುವಟಿಕೆ ಹೋಗಿ ಆಮೇಲೆ ಟಿಟಿಒಗೆ ಅಪ್ಲೋಡ್ ಆಗಬೇಕಾಗಿರೋದ್ರಿಂದ ಇಡೀ ರಾಜ್ಯದಾದ್ಯಂತ ಕೂಡ ಈ ಸಮಸ್ಯೆ ಆಗಿದೆ ಸರ್. ಮೈಸೂರು ಜಿಲ್ಲೆಯಲ್ಲ ಈಗ ನಿನ್ನೆ ತಾನೆ ಎಲ್ಲ ಇಲಾಖೆಗಳಿಗೂ ಸರ್ ಇದೆ, ನಿನ್ನೆ ತಾನೇ ಆಗಿದೆ. ಅದರಲ್ಲಿ ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಒಂದು NPS ಅದು ಕೋಡ್ ಅನ್ನು ಚೇಂಜ್ ಮಾಡಬೇಕಾಗಿತ್ತು. ಹಾಗಾಗಿ ಅದು ಸ್ವಲ್ಪ ತಾಂತ್ರಿಕ ದೋಷಗಳಿಂದ ಅದು ಆಗಿರುವಂತದ್ದು ನಿನ್ನೆ ಜೂನ್ ತಿಂಗಳ ಸಂಬಳ ಆಗಿದೆ ಸರ್. ಎಲ್ಲ ಇಲಾಖೆಗಳಿಗೂ ಸಂಬಂಧಿಸಿದಂತ ವಿಷಯ ಸರ್.
ಎಲ್ಲ ಸಿಬ್ಬಂದಿಗಳನ್ನ ಮಾನ್ಯ ಉಪನಿರ್ದೇಶಕ ಸಮ್ಮುಖದಲ್ಲಿ ಕರೆಸಿ, ಯಾಕೆ ತಡ ಆಗ್ತದೆ, ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಶಿಕ್ಷಕರಿಗೆ ಸಂಬಳ ಯಾಕೆ ತಡ ಆಗ್ತದೆ ಅನ್ನುವಂಥದ್ದನ್ನ ಕೂಡ ಕರೆಸಿ ಬಿಡಿಪಿಒನೇ ಸ್ವತಃ ಎಲ್ಲ ಕ್ಲಬ್ಗಳಿಗೆ ಮಾತಾಡಿ ಇದನ್ನ ಕಟ್ಟುನಿಟ್ಟಾಗಿ ಮಾಡಬೇಕು ಅನ್ನುವಂಥದ್ದು. ಈಗಾಗಲೇ ನಾನು ಕೂಡ ಇಂಥ ವಿಷಯಗಳು ತಾವು ಹೇಳಿದಂಥ ವಿಷಯಗಳು ನನ್ನ ಗಮನಕ್ಕೆ ಬಂದರೆ ತಕ್ಷಣವೇ ನಾನು ಸಂಬಂಧಪಟ್ಟಂತ ಮಾನ್ಯ ಜಿಲ್ಲಾ ಉಪನಿರ್ದೇಶಕ ಕೂಡ ಮಾತಾಡಿದ್ದೇನೆ ಸರ್. ಮುಂದಿನ ದಿನಮಾನಗಳಲ್ಲಿ ಹಂಗೆ ಆಗಲಿಕ್ಕೆ ಅವಕಾಶ ಕೊಡದೆ ಮಾಡಿಕೊಡಬೇಕು ಅನ್ನುವಂತ ಸಂದೇಶವನ್ನು ಕೂಡ ಮಾನ್ಯ ಜಿಲ್ಲೆಯ ಉಪನಿರ್ದೇಶಕ ಕೂಡ ಹೇಳಿದ ಸರ್. ಧರಣಿಗೆ ತಾಲೂಕು ಘಟಕದ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು ಸೇರಿದಂತೆ ಶಿಕ್ಷಕರು ಭಾಗವಹಿಸುವಂತೆ ಮನವಿ ಮಾಡಿದರು. ನಗರದಲ್ಲಿ ಎಲ್ಲಾ ರಸ್ತೆ ಕಾಮಗಾರಿಗಳನ್ನು ನಿಲ್ಲಿಸಿ ಮುನ್ನೆಚ್ಚರಿಕೆ ಫಲಕ, ಕೆಂಪು ರಿಬ್ಬನ್, ಬ್ಯಾರಿಕೇಡ್ ಅಳವಡಿಸಿ ಕಾಮಗಾರಿ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ರಾಯಚೂರು ನವನಿರ್ಮಾಣ ಸಂಘದ ನೇತೃತ್ವದಲ್ಲಿ ಇಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಕಾಮಗಾರಿಗಳಿಂದ ನಗರದಲ್ಲಿ ಅಪಘಾತಗಳು ಹೆಚ್ಚುತ್ತಿವೆ. ಜನರ ಪ್ರಾಣ ಉಳಿಸಲು ಅಗತ್ಯ ಕ್ರಮ ಕೈಗೊಂಡ ನಂತರ ಕಾಮಗಾರಿ ಆರಂಭಿಸಬೇಕು. ರಾಯಚೂರು ನಗರ ಪ್ರದೇಶದಲ್ಲಿ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಲಾರಿ, ಟಿಪ್ಪರ್ ಸೇರಿ ಭಾರಿ ವಾಹನ ಸಂಚಾರವನ್ನು ನಿಷೇಧಿಸಬೇಕೆಂದು ಒತ್ತಾಯಿಸಿದರು. ರಾಯಚೂರು ನಗರವನ್ನು ಧೂಳುಮುಕ್ತ ನಗರವನ್ನಾಗಿಸಲು ನಗರಸಭೆಗೆ ಕಟ್ಟುನಿಟ್ಟಿನ ಆದೇಶ ನೀಡಬೇಕು ಎಂದು ಆಗ್ರಹಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಸಿರಾಜ್ ಜಾಫ್ರಿ, ಸೈಯದ್ ಫಯಾಜುದ್ದೀನ್, ಅಖಿಲ್ ಮಹಮ್ಮದ್, ಸೈಯದ್ ಸುಲ್ತಾನ್, ವಸೀಂ, ಅಬ್ದುಲ್ ಸಾಜಿದ್, ಹಾಸಿಮ್ ಖಾನ್, ಮಸೂದ್ ಅಲಿ, ಕೆನ್ ಇರ್ಷಾದ್, ಖಾಜಾ ಅಸ್ಲಾಂ ಶೇಖ್, ರಿಯಾಉಲ್ ಹಕ್ ಸೇರಿದಂತೆ ಸಂಘಟನೆ ಕಾರ್ಯಕರ್ತರು ಭಾಗವಹಿಸಿದ್ದರು. ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯಿಂದ ನಗರದಲ್ಲಿ ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಗಳ ಅಭಿಯಾನವನ್ನು ನಗರದ IDSMT ಲೇಔಟ್ನಲ್ಲಿ ಇಂದು ಹಮ್ಮಿಕೊಳ್ಳಲಾಗಿತ್ತು. ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕ ಡಿಆರ್ ಶ್ರೀನಾಥ್ ಅವರು ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿ, ಬ್ಯಾಂಕಿನ ಸೌಲಭ್ಯಗಳ ಕುರಿತು ವಿವರಿಸಿದರು. ಗ್ರಾಹಕರಿಗಾಗಿ ಹಲವಾರು ಸೌಲಭ್ಯಗಳನ್ನು ಬ್ಯಾಂಕ್ ನೀಡಿದ್ದು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಪ್ರತಿ ವರ್ಷ ಮಾಡ್ತಿರೋ ಹಾಗೆ ಖಾಸಾ ಕ್ಯಾಂಪೇನ್ ಅಂದರೆ ಚಾಲ್ತಿ ಖಾತೆ ಮತ್ತು ಉಳಿತಾಯ ಖಾತೆಗಳನ್ನು ಸಂಗ್ರಹಣ ಅಭಿಯಾನವನ್ನು ಆರಂಭಿಸಿದ್ದೇವೆ. ಇದನ್ನು ಈ ತಿಂಗಳ 1ನೇ ತಾರೀಕಿನಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದರ ಗುರಿ ಏನಪ್ಪ ಅಂತಂದರೆ ಸಣ್ಣ ವ್ಯಾಪಾರಿಗಳು, ಮಧ್ಯಮ ವ್ಯಾಪಾರಿಗಳು, ಸ್ವಯಂ ಉದ್ಯೋಗಿಗಳು ಮತ್ತು ಮನೆಗಳಲ್ಲಿ ವಾಸ ಮಾಡ್ತಕ್ಕಂತಹ ಗೃಹಿಣಿಯರು ಅಥವಾ ಬೇರೆ ಇರ್ತಕ್ಕಂಥ ಎಲ್ಲರನ್ನು ಸಹ ಅವರವರ ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥ ಸ್ಥಳ ಮತ್ತು ಮನೆಗಳಲ್ಲೇ ನಮ್ಮ ಶಾಖಾ ಸಿಬ್ಬಂದಿಗಳು ಖುದ್ದಾಗಿ ಭೇಟಿ ನೀಡಿ ಅವರ ಮನವೊಲಿಸಿ ಖಾತೆಗಳನ್ನು ಸಂಗ್ರಹಣ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಗುರಿ ಸುಮಾರು 200 ನಿಮ್ಮ IDSMT ಶಾಖೆ ಐತೆ ಅಲ್ಲಿಂದ ಫಸ್ಟ್ ಅದು ಕೊಡ್ರಿ, ಕೈ ಕೊಡ್ರಿ. ಈ ಸಂದರ್ಭದಲ್ಲಿ ಮುಖ್ಯ ವ್ಯವಸ್ಥಾಪಕ ಕಿಶನ್ ರಾವ್, ಹಿರಿಯ ಪ್ರಬಂಧಕ ಜಿ ಲಕ್ಷ್ಮಯ್ಯ, ಪ್ರಾದೇಶಿಕ ಕಚೇರಿ ಹಿರಿಯ ಪ್ರಬಂಧಕ ಟಿ ಚಿನ್ನಪ್ಪ, ಶಾಖೆ ವ್ಯವಸ್ಥಾಪಕ ಟಿ ಶಂಕರಪ್ಪ ಸೇರಿದಂತೆ ಸ್ಥಳೀಯ ಶಾಖೆ ಸಿಬ್ಬಂದಿಗಳು ಇದ್ದರು. ಬ್ಯಾಂಕ್ ಸಿಬ್ಬಂದಿಗಳು ರೋಡ್ ಶೋ ನಡೆಸಿ ಅಭಿಯಾನದ ಕುರಿತಂತೆ ಜನರಿಗೆ ಮನವರಿಕೆ ಮಾಡಿದರು. ನವೋದಯ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿ ಬಾಡಿಗೆ ಮನೆಯಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಗರದ ಲಕ್ಷ್ಮಣ್ ಲೇಔಟ್ನಲ್ಲಿ ನಡೆದಿದೆ.
22 ವರ್ಷ ವಯಸ್ಸಿನ ಬೆಂಗಳೂರು ಮೂಲದ ನಫೀನ್ ಎಂಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಲಕ್ಷ್ಮಣ್ ಲೇಔಟ್ನಲ್ಲಿ ಬಾಡಿಗೆ ಮನೆಯಲ್ಲಿ ತಂಗಿದ್ದ ನವೀನ್ ನೇಣು ಹಾಕಿಕೊಂಡು ಸಾವಿಗೆ ಶರಣಾಗಿದ್ದಾನೆ. ಪರೀಕ್ಷೆಯಲ್ಲಿ ಅನುತ್ತೀರ್ಣ ಆಗಿರುವ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಂದು ಹೇಳಲಾಗುತ್ತಿದೆ. ಬೆಳಿಗ್ಗೆ ಬೆಂಗಳೂರಿನಿಂದ ನವೀನ್ ತಾಯಿ ಮಗನನ್ನು ನೋಡಲೆಂದು ಬಂದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಕುರಿತು ನೇತಾಜಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೃಷ್ಣಾ ನೀರಾವರಿ ಸಲಹಾ ಸಮಿತಿ ನಿರ್ಧಾರ ಅವೈಜ್ಞಾನಿಕ, ಪುನರ್ ಪರಿಶೀಲನೆಗೆ ಚಾಮ್ರಾಸ್ ಮಾಲಿಪಾಟೀಲ್ ಆಗ್ರಹ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ, ಸ್ವಾತಂತ್ರ್ಯ ದಿನಾಚರಣೆ ಅರ್ಥಪೂರ್ಣ ಆಚರಣೆಗೆ ನಿರ್ಧಾರ. ಆರನೇ ವೇತನ ಆಯೋಗ ಮಧ್ಯಂತರ ಪರಿಹಾರಕ್ಕೆ ಶಿಫಾರಸ್ಸಿಗೆ ಒತ್ತಾಯ, ಆಗಸ್ಟ್ 6ರಂದು ಸಂಘ ಸಂಸ್ಥೆಗಳೊಂದಿಗೆ ಸಮಾಲೋಚನಾ ಸಭೆ, ಮೆಹಬೂಬ್ ಪಾಷಾ ಮುಲಿಮನಿ. ಫಸಲ್ ಬಿಮಾ ಯೋಜನೆ ಹೆಸರಿನಲ್ಲಿ ವಂಚನೆ, ಮುಂದಿನ ತಿಂಗಳು ಪಾರ್ಲಿಮೆಂಟ್ ಚಲೋ, ಸಚಿನ್ ಮೀಗ. ಹೊಸ ಪಿಂಚಣಿ ಯೋಜನೆ ರದ್ದುಗೊಳಿಸಲು ಒತ್ತಾಯಿಸಿ ಆಗಸ್ಟ್ 5ರಂದು ಶಿಕ್ಷಕರ ಸಂಘದಿಂದ ಧರಣಿ, ವೀರಭದ್ರಪ್ಪ. ನಿಯಮಾನುಸಾರ ರಸ್ತೆ ಕಾಮಗಾರಿ ಕೈಗೊಳ್ಳಲು ಆಗ್ರಹಿಸಿ ನವನಿರ್ಮಾಣ ಸಂಘದ ನೇತೃತ್ವದಲ್ಲಿ ಧರಣಿ. ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ನಿಂದ ಉಳಿತಾಯ ಮತ್ತು ಚಾಲ್ತಿ ಖಾತೆ ಅಭಿಯಾನಕ್ಕೆ ಚಾಲನೆ. ಮತ್ತು ಪರೀಕ್ಷೆಯಲ್ಲಿ ಅನುತ್ತೀರ್ಣ, ನವೋದಯ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿ ನೇಣಿಗೆ ಶರಣು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಸಿಪಿಎನ್ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.